ನನ್ನ ವಿಚಾರಕ್ಕೆ ನಾವು ಕೇಳಿದ್ದು ಮೇಲ್ ಬಸ್ ಸ್ಟಾಪ್ ಅಂತ ಇದೆ ಚನ್ನಗಿರಿ, ಅಲ್ಲಿ ನಿಂತ್ಕೊಂಡಿರೋ ಗಾಡಿಗಳು ಭಾಳ ಗಾಡಿಗಳು ಹೋಗ್ತಾ ಇತ್ತು, ಟೂ ವೀಲರ್ ಈ ಇದೆ ಯಾಕೆ ಹಂಗೆ ಹೋಗ್ತೈತೆ ಅಂತ ಹೇಳಿ ಒಬ್ರಿಗೆ ನಿಲ್ಸ್ ಕೇಳಿದೆ, ಯಾಕಪ್ಪ ಹಿಂಗೆ ಹೋಗ್ತಾ ಇದ್ದ ಗಾಡಿ ಏನು ಹಿಂಗೆ ಆಗಿಲ್ಲ ಅಂತ ಇದನ್ನೆಲ್ಲ ಇದ್ದಾನೆ. ಅವ್ನ ಶವ ಏನಿದೆ ಹಾಸ್ಪಿಟ್ಲಲ್ಲಿ ಐತೆ. ಏನು ಕೊಡಿದ್ರು ಏನು ಅಲ್ಲಿ ಗಲಾಟೆ ಒಂದು ಆಯ್ತು ಸ್ಟೇಷನ್ಗೆ ಕಲ್ತು ಸ್ಟೇಷನಿಂದು ಏನಂದ್ರೆ ಈಗ ಅದು ಹಾಸ್ಪಿಟ್ಲ್ ಹತ್ರ ಹೋದ್ವಿ ಸರ್, ನಾವು ಹೋಗಿ ನೋಡಿದ್ವಿ ಶವ ಇತ್ತು, ಅವ್ರು ತಂದೆಯವರು ಅಲ್ಲೇ ಇದ್ರು, ಎಲ್ಲರೂ ಇದ್ರು, ಭಾಳಷ್ಟು ಜನ ಇದ್ರು, ಭಾಳಷ್ಟು ಜನ ಇದ್ರು. ಆಮೇಲೆ ಇದು ಹೆಂಗಾಯ್ತು ಏನಾಯ್ತು ಅಂತ ಕೇಳಿದಾಗ ಈಗ ಇವರು ಹುಡುಗ ತಂದೆ ಹೇಳಿದ್ರಲ್ಲ ತೋಬಿದ್ದಿ ಅನ್ನೋದು ಇತ್ತವನಿಗೆ ಅನ್ನೋದು ಕೆಲವೊಬ್ಬರು ಹೇಳಿದ್ರು. ಅದ್ರ ಜೊತೆಗೆ ಏನಂದರೆ ಆಮೇಲೆ ಈ ಇವರು ಪೊಲೀಸ್ನವರು ಏನು ತಗೊಂಡು ಬಂದು ಅಡ್ಮಿಟ್ ಮಾಡಿದ್ದಾರೆ, ಅದಕ್ಕೆ ಬಂದವರು ಯಾವ ರೀತಿ ಅದನ್ನು ತೊಗೊಂಡ್ರು ಏನೋ ಆ ಶವನ್ನು ಮತ್ತೆ ರಿಟರ್ನ್ ಪೇಷನ್ ಹತ್ರ ತೊಗೊಂಡು ಪೊಲೀಸರು ನಾವು ಸತ್ತಾಗಿ ನೋಡಿರೋ ಹಾಸ್ಪಿಟಲ್ ಒಳಗೆ ನೋಡಿರೋ ನಿಮ್ಗೇನು ಗೊತ್ತಿಲ್ಲ ಪರಿಚಯ ಇತ್ತ ಸರ್, ಪರಿಚಯ ಇತ್ತ ಏಳೆಂಟು ವರ್ಷದಿಂದ ಪರಿಚಯ ಆತ. ಹೆಂಗಿತ್ತು ಅಣ್ಣಾಟ ನಿಮ್ದು ಅವ್ರದ್ದು ಅಣ್ಣಾಟ ಹೆಂಗಿತ್ತು? ಅಣ್ಣಾಟ ಏನಿಲ್ಲ ಸರ್, ಸುಮ್ಮನೆ ಹೆಂಗೆ ಸಿಕ್ಕಾಗ ಅಣ್ಣ ಬಣ್ಣ ಅಂತ ಹೇಳ್ತಿದ್ದ, ಹೇಳೋರು ಹೇಳಿದಾರೆ ಸರ್ ಆಟಿದ್ದ. ಅದ್ರ ವಿಚಾರವಾಗಿ ಒಂದು ಸುಮಾರು ಸರಿ ಏನೋ ವಿಚಾರಣೆ ಮಾಡಿದ್ದಾರೆ ಇದರಿಂದ ಮಾಡಿದ್ದಾರೆ ಅಂತ ಹೇಳಿದ್ವಿ. ಆಮೇಲೆ ನಿನ್ನೆನೂ ಸಹ ಅದು ಅವನಿಗೆ ವಿಚಾರಣೆಗಂತ ಏನೋ ಕರ್ಕೊಂಡು ಹೋಗಿದ್ರು ಅಂತ ಹೇಳಿದ್ರು. ಇಲ್ಲ ಅದು ಒಳಗಿದ್ವಿ, ಸ್ಟೇಷನ್ ಒಳಗಿದ್ವಿ. ಏನು ಇವರು ಇದಾರಲ್ಲ ತಂದೆ ಅವರು ಮತ್ತೆ ಯಾರ್ಯಾರು ಬೇರೆ ಬೇರೆ ಅವರು ಇದ್ರು, ಅವ್ರ ಜೊತೆಗೆ ನಾವು ಇದ್ವಿ. ಅಲ್ಲಿ ಡಿ ಎಸ್ ಪಿ ಸರ್ ಪ್ರಶಾಂತ್ ಸರ್ ಅಂತ ಇದ್ರು, ಅವರು ಹೇಳಿದ್ರು. ಏನು ಹೇಳಿದ್ರು ಅಂದರೆ ಈಗ ನಿಮಗೆ ಅಂದರೆ ಅವ್ರಿಗೆ ನಿಮಗೆ ಏನಾದ್ರು ಹಂಗೆ ಅನ್ಯಾಯ ಕಾಣ್ತೈತೆ, ಅನ್ಯಾಯ ಆಗಿತ್ತಂತ ನಿಮಗೆ ಅನಿಸ್ತೈತಂದರೆ ನೀವು ಕಂಪ್ಲೇಂಟ್ ಕೊಡಿ, ನೀವು ಏನು ಕೊಡ್ತೀವಿ, ನಮ್ಮ ಒತ್ತಾಯ ಏನಿಲ್ಲ, ಹಾಗೆ ಕೊಡಿ ಹೀಗೆ ಕೊಡಿ ಅನ್ನೋದು ಏನಿಲ್ಲ, ನೀವು ಏನು ಕಂಪ್ಲೇಂಟ್ ಕೊಡ್ತೀರೋ ಅದ್ರ ಮೇಲೆ ನಾವು ತನಿಖೆ ಮಾಡ್ತೀವಿ, ನ್ಯಾಯ ದೊರಕಲಿಕ್ಕೆ ಏನು ನಮ್ಮಿಂದ ಸಹಾಯ ಆಗುತ್ತೆ. ಗಲಾಟೆ ಮಾಡಿದಾರೆ ಎಲ್ಲ ನಾವು ಒಳಗಿದ್ವಿ. ಓಕೆ, ಅದು ಸುಮಾರು 11 ಗಂಟೆ ಮೇಲೆ ಕಿಲೋಮೀಟರ್ ದೂರ ಇದೆ, ಮದುವೆ ಆಗಿದಾರಲ್ಲ ಆ ಊರು ನಮಗೆ ಫೋನ್ ಬಂದಿತ್ತು ಚೆನ್ನಾಗಿ. ಫೋನ್ ಬಂದಾಗ ಈ ಥರ ತೀರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ದೆ, ನಾವು ಹೋಗಿ ಹಾಸ್ಪಿಟಲ್ಗೆ ನೋಡಿ ಮಾಡಿ ಅಷ್ಟೇ ನಮಗೆ ಗೊತ್ತು. ಅಲ್ಲ ಸ್ಟೇಷನ್ ಮುಂದೆ ಸಾವಿರಾರು ಜನ ಒಂದು ಸರ್, ಅದೇ ನಾವು ನೋಡಿಲ್ಲ. ನೀವು ಇದು ಒಳಗಿದ್ದೆ ಸರ್, ಒಳಗಿದ್ದೆ ಮಾತುಕತೆ ಮಾಡಿ ಸೊಸೆಯವರೆಲ್ಲ ಹೇಳಿದ್ದಾರೆ ನೋಡಿ, ಎಲ್ಲರೂ ಸೇರ್ಕೊಂಡು ಕಂಪ್ಲೇಂಟ್ ಕೊಟ್ಟು ಯಾವ ಥರ ಈಗ ಪೊಲೀಸ್ನವ್ರು ಹೊಡೆದಿದ್ದಾರೆ ಅಂತಲೂ ಕೊಟ್ಟು ನಾವು ಅದು ನಮಗೆ ಅನುಮಾನ ಇದೆಯಾ ಅಂತ ಕೊಟ್ಟು ತೊಗೊತೀವಿ. ನಾವು ನಿಮಗೆ ನ್ಯಾಯ ಕೊಡ್ಸೋಕ್ಕೆ ರೆಡಿ ಇದ್ದೀವಿ, ನೀವು ಯೋಚನೆ ಮಾಡಿ ಆದಷ್ಟು ಬೇಗ ಕಂಪ್ಲೇಂಟ್ ಕೊಡಿ ಅಂತ ಹೇಳಿ. ಹಂಗೆ ಹೇಳಿದ್ಮೇಲೂ ಗಲಾಟೆ ಆಗಿಲ್ಲ? ಹಾಂ ಸರ್, ಗಲಾಟೆ ಮಾಡಿರೋದು ಬೇರೆ ಸರ್. ಬೇರೆ ಯಾರಂದ್ರೆ ಯಾರು ಕೇಳೋದಾಗ ಸರ್, ಅವನು ಊರಿಲ್ಲ ಅಂದ್ರೆ ಯಾರು ಹುಡುಗನ ಬಗ್ಗೆ ಹಾಟ್ ಹುಡುಗನ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.